ಎಲ್ಲರಿಗೂ ನಮಸ್ಕಾರ. ಕಾವೇರಿ 2.0 ಇದು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಪ್ರಸ್ತುತಿ. ಕಾವೇರಿ 2.0 ತಂತ್ರಾಂಶದ ಮೂಲಕ ದಸ್ತಾವೇಜು ನೋಂದಣಿಗೆ ಸಂಬಂಧಿಸಿದ ಶುಲ್ಕಗಳನ್ನು ಸರ್ಕಾರಕ್ಕೆ ಜಮಾ ಮಾಡುವ ವಿಧಾನವನ್ನು ತಿಳಿಸುವ ವಿಡಿಯೋ ತುಣುಕಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ಕಾವೇರಿ 2 ತಂತ್ರಾಂಶಕ್ಕೆ ಮಾಹಿತಿಯನ್ನು ಯಾವ ರೀತಿ ನಮೂದು ಮಾಡಬೇಕು ಅನ್ನೋದನ್ನು ತಿಳಿದುಕೊಂಡಿದ್ದೀವಿ. ಈ ವಿಡಿಯೋ ತುಣುಕಿನಲ್ಲಿ ಉಪನೋಂದಣಾಧಿಕಾರಿಗಳು ನಮ್ಮ ದಸ್ತಾವೇಜಿನ ಅರ್ಜಿಯನ್ನ ಪರಿಶೀಲಿಸಿ ಅರ್ಜಿದಾರರಿಗೆ ಹಿಂದಿರುಗಿಸಿರ್ತಾರೆ. ಹಿಂದಿರುಗಿಸುವಂತಹ ಸಂದರ್ಭದಲ್ಲಿ ಸಂಬಂಧಪಟ್ಟಂತಹ ದಸ್ತಾವೇಜಿಗೆ ಎಷ್ಟು ಫೀಸ್ ಅನ್ನ ಕಟ್ಟಬೇಕು ಅನ್ನೋದನ್ನ ನಮೂದು ಮಾಡಿ ಕಳಿಸಿರ್ತಾರೆ. ನೋಡಿ, ಈಗ ನೀವು ಪರದೆಯಲ್ಲಿ ಗಮನಿಸ್ತಾ ಇದ್ದೀರಿ, ಉಪನೋಂದಣಾಧಿಕಾರಿಗಳಿಂದ ಪರಿಶೀಲನೆಗೊಂಡ ನಂತರ ನಮ್ಮ ಅರ್ಜಿ ಈಗ ಲಾಗಿನ್ ಬಂದಿದೆ. ಇದರಲ್ಲಿ ವ್ಯೂ ಮತ್ತೆ ಮೇಕ್ ಪೇಮೆಂಟ್ ಅಂತ ಎರಡು ಆಪ್ಷನ್ ಕಾಣಿಸ್ತಾ ಇದೆ. ಇದರಲ್ಲಿ ವ್ಯೂ ಕೂಡ ನೀವು ನೋಡಬಹುದು, ನೀವು ನಮೂದು ಮಾಡಿರುವಂತಹ ದತ್ತಾಂಶ ಏನಿದೆ ಅದು ಕಾಣಿಸ್ತಾ ಇದೆ. ಪರಿಶೀಲಿಸಿಕೊಂಡ ನಂತರ ನಿಮಗೆ ಇಲ್ಲಿ ಮೇಕ್ ಪೇಮೆಂಟ್ ಆಪ್ಷನ್ ಕಾಣಿಸ್ತಾ ಇದೆ. ಈ ಮೇಕ್ ಪೇಮೆಂಟ್ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಇದು ಖಜಾನೆ ಗೇಟ್ವೇಗೆ ಹೋಗ್ತಾ ಇದೆ ಅಂತ ಹೇಳಿ ಒಂದು ಮೆಸೇಜ್ ಬಂದಿದೆ, ಇದನ್ನ ಓಕೆ ಮಾಡಬೇಕು. ಎಸ್ ಆರ್ ಕ್ಯಾಲ್ಕುಲೇಟ್ ಮಾಡಿರುವಂತಹ ಟೇಬಲ್ ಆಲ್ರೆಡಿ ಆಯ್ಕೆ ಆಗಿದೆ, ಅಥವಾ ನೀವು ಇಲ್ಲ ನಾನು ಮಾರ್ಕೆಟ್ ಅಂಡರ್ ವ್ಯಾಲ್ಯೂಯೇಷನ್ ಹೋಗ್ತೀನಿ ಅಂದ್ರೆ ಇಲ್ಲಿ ಅಂಡರ್ ವ್ಯಾಲ್ಯೂಯೇಷನ್ ಕ್ಲಿಕ್ ಮಾಡಬೇಕಾಗುತ್ತೆ, ಇಂಪೌಂಡ್ ಹೋಗ್ತೀನಿ ಅಂತ ಅಂದ್ರೆ ಇಂಪೌಂಡ್ ನ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಾನು ಮಾರ್ಕೆಟ್ ವ್ಯಾಲ್ಯೂಯೇಷನ್ ಎಸ್ ಆರ್ ಮಾಡಿರುವಂತಹ ಮಾರ್ಕೆಟ್ ವ್ಯಾಲ್ಯೂಯೇಷನ್ ನ ಒಪ್ಕೊಂಡು ನಾನೀಗ ಮುಂದುವರಿತಾ ಇದ್ದೀನಿ. ನೋಡಿ, ಅಲ್ಲಿ ಟಿಕ್ ಮಾಡಿದ ನಂತರ ಇಲ್ಲಿ ಕಂಟಿನ್ಯೂ ಅಂಡ್ ಮೇಕ್ ಪೇಮೆಂಟ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ನಂತರ ನಿಮಗೆ ಖಜಾನೆ ಗೇಟ್ವೇ ಓಪನ್ ಆಗಿದೆ. ಇಲ್ಲಿ ನೀವು ಯಾವ ರೀತಿ ಇದನ್ನ ಪೇಮೆಂಟ್ ಮಾಡ್ತೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೆಟ್ ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಪಾವತಿ ವಿಧ ಯಾವ ಪಾವತಿ ವಿಧವನ್ನ ಅನುಸರಿಸ್ತಾ ಇದ್ದೀರಿ ನೀವು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಎಸ್ ಬಿ ಐ ಇ ಪೇ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋತೀನಿ. ಅದಾದ ನಂತರ ನಾನು ಇಲ್ಲಿ ಕ್ಯಾಪ್ಚಾವನ್ನ ನಮೂದು ಮಾಡ್ತಾ ಇದ್ದೀನಿ. ಕ್ಯಾಪ್ಚಾವನ್ನ ನಮೂದು ಮಾಡಿದ ನಂತರ ಎರಡು ಶರ ಇದೆ, ಆ ಎರಡನ್ನ ಟಿಕ್ ಮಾಡಬೇಕು. ಟಿಕ್ ಮಾಡಿ ಸಲ್ಲಿಸು ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ಸಲ್ಲಿಸು ಬಟನ್ ಅನ್ನ ಕ್ಲಿಕ್ ಮಾಡಿದ ನಂತರ ನಿಮಗೆ ಡೆಬಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್, ಯುಪಿಐ ಯಾವ ಮಾದರಿಯಲ್ಲಿ ನೀವು ಸರ್ಕಾರಕ್ಕೆ ಹಣ ಜಮಾ ಮಾಡ್ತಾ ಇದ್ದೀರಿ ಅನ್ನೋದನ್ನ ವಿಧವನ್ನ ಆಯ್ಕೆ ಮಾಡ್ಕೋಬೇಕು. ನಾನಿಲ್ಲಿ ಯುಪಿಐ ಬಹಳ ಸರಳವಾದ ವಿಧಾನದಿಂದ ಮಾಡ್ತಾ ಇದ್ದೀನಿ, ಯುಪಿಐ ಅನ್ನ ಟಿಕ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಯುಪಿಐ ಐಡಿ ಅನ್ನ ನಮೂದು ಮಾಡಬೇಕು, ಅಥವಾ ನೀವು ಯುಪಿಐ ಕ್ಯೂ ಆರ್ ಕೋಡ್ ಮೂಲಕ ಕೂಡ ನೀವು ಪೇಮೆಂಟ್ ಅನ್ನ ಮಾಡಬಹುದಾಗುತ್ತೆ. ನಾನೀಗ ಯುಪಿಐ ಕ್ಯೂ ಆರ್ ಕೋಡ್ ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಪೇ ನೌ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ನಿಮಗೊಂದು ಕ್ಯೂ ಆರ್ ಕೋಡ್ ಗೋಚರವಾಗುತ್ತೆ. ಈ ಕ್ಯೂ ಆರ್ ಕೋಡ್ ಅನ್ನ ನಿಮ್ಮ ಮೊಬೈಲ್ ನಲ್ಲಿ ಇರುವಂತಹ ಗೂಗಲ್ ಪೇ ಇರಬಹುದು, ಫೋನ್ ಪೇ ಇರಬಹುದು, ಅಥವಾ ಬಿ ಮ್ಯಾಪ್ ಇರಬಹುದು, ಪೇಟಿಎಂ ಇರಬಹುದು, ಇದರ ಮೂಲಕ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡೋದ್ರ ಮೂಲಕ ನೀವು ಪೇಮೆಂಟ್ ಅನ್ನ ಮಾಡಬಹುದಾಗತ್ತೆ. ಜಿಪೇ ಆಪ್ ನ ಮೂಲಕ ನಾನು ಈ ಕೋಡ್ ಅನ್ನ ಸ್ಕ್ಯಾನ್ ಮಾಡ್ಕೊಂಡಿದ್ದೀನಿ. ಸ್ಕ್ಯಾನ್ ಮಾಡಿಕೊಂಡು ನಾನು ಪೇಮೆಂಟ್ ಅನ್ನ ಮಾಡ್ತಾ ಇದ್ದೀನಿ. ನೋಡಿ, ಈಗ ಪೇಮೆಂಟ್ ಆಯ್ತು. ನೋಡಿ, ಪೇಮೆಂಟ್ ಆದ ನಂತರ ಆಟೋಮೆಟಿಕಲಿ ಅದು ಕಾವೇರಿ ಆನ್ಲೈನ್ ಸರ್ವಿಸ್ ಪೋರ್ಟಲ್ಗೆ ಬರುತ್ತೆ. ಅಲ್ಲಿವರೆಗೂ ತಾವು ಯಾವುದೇ ಕಾರಣಕ್ಕೂ ಬ್ಯಾಕ್ ಬಟನ್ ಅನ್ನ ಕ್ಲಿಕ್ ಮಾಡಬಾರದು. ಪೇಮೆಂಟ್ ರಿಸೀವ್ಡ್ ಅಟ್ ಪೇಮೆಂಟ್ ಗೇಟ್ ವೇ ಬಂದಿದೆ. ಇಲ್ಲಿ ನೋಡಿ, ಆರ್ ಜಿ ನಂಬರ್ ಇಲ್ಲಿ ಜನರೇಟ್ ಆಗಿದೆ, ಇದನ್ನ ಗಮನಿಸ್ಕೋಬೇಕು. ಇದನ್ನ ಬೇಕಾದ್ರೆ ನೀವೊಂದು ಪ್ರಿಂಟ್ ಔಟ್ ಅನ್ನ ತೆಗೆದುಕೊಳ್ಬಹುದು. ಆ ನಂತರ ರಿಟರ್ನ್ ಟು ಅಪ್ಲಿಕೇಶನ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ನೋಡಿ, ಈ ಪರದೆಯಲ್ಲಿ ನಾವು ಈ ಹಿಂದೆ ವ್ಯೂ ಮತ್ತು ಮೇಕ್ ಪೇಮೆಂಟ್ ಅನ್ನೋ ಆಪ್ಷನ್ ಅನ್ನು ನೋಡ್ತಾ ಇದ್ವಿ. ಈಗ ಪೇಮೆಂಟ್ ಸಕ್ಸಸ್ಫುಲಿ ನಾವು ಸರ್ಕಾರಕ್ಕೆ ಜಮಾ ಮಾಡಿರೋದ್ರಿಂದ ಶೆಡ್ಯೂಲ್ ಅನ್ನೋ ಆಪ್ಷನ್ ಮಾತ್ರ ಇಲ್ಲಿ ಓಪನ್ ಆಗಿದೆ. ಯಾವಾಗ ಸರ್ಕಾರಕ್ಕೆ ಹಣ ಜಮಾ ಆಗುತ್ತೆ ಆ ನಂತರವೇ ಇಲ್ಲಿ ಶೆಡ್ಯೂಲ್ ಅನ್ನೋ ಬಟನ್ ಅನ್ನು ಓಪನ್ ಆಗೋದು. ಈಗ ನಾನು ಶೆಡ್ಯೂಲ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿ ನನಗೆ ಯಾವ ದಿನಾಂಕ ಅನುಕೂಲಕರವಾಗಿದೆ ಆ ದಿನಾಂಕವನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ನನಗೆ 15ನೇ ತಾರೀಕಿನ ದಿನಾಂಕದಂದು ಮೂಡಲಗಿ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಸ್ಲಾಟ್ ನನಗೆ ಸಿಕ್ಕಿದೆ. ಹೀಗಾಗಿ ಇದನ್ನ ನಾನು ಬುಕ್ ಸ್ಲಾಟ್ ನ ಮಾಡ್ತಾ ಇದ್ದೀನಿ. ನೋಡಿ, ಬುಕ್ ಸ್ಲಾಟ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಸಬ್ಮಿಟೆಡ್ ಟು ಎಸ್ ಆರ್ ಓ ಮೂಡಲಗಿ ಫಾರ್ ಸಾಟರ್ಡೇ ಏಪ್ರಿಲ್ 15, 2023, ಸ್ಲಾಟ್ ಅವೈಲಬಲ್ 10 to 10:20 ಇಸ್ ಸಕ್ಸಸ್ಫುಲಿ ಶೆಡ್ಯೂಲ್ಡ್. ಈ ಮೆಸೇಜ್ ಮೊಬೈಲ್ ಸಂಖ್ಯೆಗೂ ಕೂಡ ಬಂದಿರುತ್ತೆ, ಇದನ್ನ ನೀವು ಗಮನಿಸಿಕೊಳ್ಳಬಹುದು. ನಾನಿಲ್ಲಿ ಕ್ಲೋಸ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ ರೀಶೆಡ್ಯೂಲ್ಗೆ ಕೇಳ್ತಾ ಇದೆ. ಅಂದ್ರೆ ನೀವು ಮತ್ತೊಮ್ಮೆ ಏನಾದರೂ 15ನೇ ತಾರೀಕು ನಿಮಗೆ ಸಮಸ್ಯೆ ಆಗ್ತಾ ಇದ್ರೆ ನೀವು ರೀಶೆಡ್ಯೂಲ್ ಅನ್ನ ಮಾಡ್ಕೋಬಹುದಾಗತ್ತೆ. ಈಗ ನೋಡಿ, ಅಪ್ಲಿಕೇಶನ್ ಸ್ಟೇಟಸ್, ಅಪ್ಲಿಕೇಶನ್ ಸಬ್ಮಿಟೆಡ್ ಆನ್ಲೈನ್ ಅಂತ ಹೇಳಿ ಇಲ್ಲಿ ಬಂದಿದೆ. ಈ ವಿಡಿಯೋ ತುಣುಕಿನ ಮೂಲಕ ನಿಮಗೆ ಕಾವೇರಿ 2 ತಂತ್ರಾಂಶದಲ್ಲಿ ಯಾವ ರೀತಿ ಸರ್ಕಾರಕ್ಕೆ ಹಣವನ್ನ ಜಮಾ ಮಾಡಬಹುದು ಅನ್ನುವ ವಿಷಯವನ್ನ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.